ಇನ್ನು ಒಂದು ವಿಶೇಷ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಗಂಡನು ಕೂಡ ಅಷ್ಟೇ, ಹೆಂಡತಿಗೆ ಬೇಕಾಗಿ ಆತನಲ್ಲಿ ಎಷ್ಟು ಸಾಹಿತ್ಯದ ಶುಷ್ಕತೆ ಇದ್ರೂ ಕೂಡ ಕವಲು ಬರಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಬಲಿತಾನೆ ಕೂಡ. ಆದರೆ ಅದು ನಾಲ್ಕು ಗೋಡೆ ಒಳಗೆ ಉಳಿತದೆ, ಹೊರಗೆ ಬರೋದಿಲ್ಲ, ಬಂದರೆ ಕೇಳುವವರಿರುವುದಿಲ್ಲ ಅಂತ. ಆದರೆ ಆ ಬರೆಯುವವನಿಗೆ ಯಾವಾಗ ಕವಿ ಹೃದಯ ಅಂತ ಇರ್ತದೆ, ಅವನು ಬರೆದ ಹಾಡು ಒಂದು ರಾಗ ಸಂಯೋಜನೆಗೊಂಡು ಒಂದು ವೇದಿಕೆಯಲ್ಲಿ ಹಾಡಲ್ಪಡ್ತದೆ. ಅಂತಹ ಒಂದು ಕವನವನ್ನು ನಮ್ಮ ಅಕ್ಷಯ ರಾಮಣ್ಣ ಅವರು ಬರೆದಿದ್ದಾರೆ. ಕೃತಿಕರ್ತನನ್ನು ನೋಡಿದ ಕೂಡಲೇ ಅವರಿಗೆ ಅನ್ನಿಸಿದ ಭಾವನೆಗಳನ್ನು ಪದ್ಯ ರೂಪದಲ್ಲಿ ಬರೆದಿದ್ದಾರೆ. ಅದಕ್ಕೆ ಕೃತಿಕಾಕ ಅವರೇ ರಾಗ ಸಂಯೋಜನೆಯನ್ನು ಮಾಡಿ ಚೈತ್ರಿಕ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದರು. ಈಗ ಅವರು ನಮಗೋಸ್ಕರ ಆ ಒಂದು ಹಾಡನ್ನು ಹಾಡಬೇಕು ಅಂತ ಹೇಳ್ಕೊಂಡು Oh,
ಧನ್ಯವಾದಗಳು ಕೃತಿಕಾ. ಈ ಹಾಡು ಕೇಳುವುದಕ್ಕೆ ಬೇಕಿದ್ರೆ ಧ್ರುವದ ತಾರೆ ಅಂತ ಹೇಳುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಯೂಟ್ಯೂಬ್ನಲ್ಲಿ ಕೂಡ ಇದೆ. ಇದಕ್ಕೆ ಮಧುಮಗ ಚಿನ್ಮಯ ವಿಡಿಯೋಗ್ರಫಿಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿ ಎಡಿಟಿಂಗ್ ಮಾಡಿ ಕೊಟ್ಟಿದ್ದಾನೆ. ಹಾಗಾಗಿ ಆಸಕ್ತರು ಮತ್ತೆ ಬೇಕಿದ್ರೆ ಯೂಟ್ಯೂಬಿಗೆ ಹೋಗಿ ಧ್ರುವದ ತಾರೆ ಅಂತ ಕೊಟ್ಟರೆ ಈ ಹಾಡು ಮತ್ತೆ ಬರ್ತದೆ.